ಹಾಯ್ ಫ್ರೆಂಡ್ಸ್, ಸೆಂಚವಲರ್ಮ ಅಂತ ಎಲ್ಲ ಹೇಗಿದ್ರೆಲ್ಲರು? ಎಂತ ಗೊತ್ತುಂಟ, ಇವತ್ತು ನಾವು ಎಣ್ಣೆ ತುಪ್ಪ ಎಲ್ಲ ಹಾಕದೆ ಸುಲಭವಾದ ಚಿಕನ್ ಕರಿ ಮಾಡ್ತಿದ್ದೇವೆ. ತುಂಬಾ ಈಸಿ ಮಾಡ್ಲಿಕ್ಕೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಂತಲೇ ಇಲ್ಲ. ನನ್ನ ಅಜ್ಜಿ ಮಾಡ್ತಿದ್ರು, ತುಂಬಾ ಹೆಲ್ದಿಯಾದ ರೆಸಿಪಿ ಕೂಡ, ಯಾಕಂತ ಹೇಳಿದ್ರೆ ಯಾವುದು ಕೂಡ ಆಯಿಲ್ ಎಲ್ಲ ಯೂಸ್ ಮಾಡದೆ ಮಾಡುವಂತ ರೆಸಿಪಿ ಎಲ್ಲ. ಹಾಗೆ ನಿಮ್ಗೆ ಕೂಡ ಹೇಳಿಕೊಡುವ ಅಂತ ಹೇಳಿ ಇವತ್ತು ಆ ರೆಸಿಪಿಯನ್ನು ಮಾಡ್ತಿದ್ದೇವೆ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನೋಡುವ. ನೋಡಿ, ಇದ್ರಲ್ಲಿ 1 ಕೆಜಿ ಚಿಕನ್ ಉಂಟು. ನಿಮ್ಗೆ ಬೇಕಿದ್ರೆ ಕಡಿಮೆ ಕೂಡ ತಗೊಳ್ಬಹುದು, ಜಾಸ್ತಿ ಕೂಡ ತಗೊಳ್ಬಹುದು ಚಿಕನ್ ಅನ್ನು. ನೋಡಿ, ಈ ರೀತಿ ಕಟ್ ಮಾಡಿದ್ದೇವೆ. ನಿಮ್ಗೆ ಬೇಕಿದ್ರೆ ಯಾವ ಶೇಪ್ ಅಲ್ಲಿ ಸಹ ಕಟ್ ಮಾಡಬಹುದು, ಚಿಕ್ಕ ದೊಡ್ಡದು. ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕಿದ್ರೆ ಸಾಕು. 1/2 ಟೀಸ್ಪೂನ್ ಅರಶಿನ ಪೌಡರ್ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಅದಕ್ಕೆ ಹೀಗೆ ಸ್ಪ್ರೆಡ್ ಮಾಡಿದ್ರೆ ಆಯ್ತು. 1 ಕಟ್ ಮಾಡಿದ ಟೊಮೆಟೊವನ್ನು ಸಹ ಹಾಕಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಇದಕ್ಕೆ ಈಗ 1 ಗ್ಲಾಸ್ ನೀರು ಆಗುವಷ್ಟು ಹಾಕಬೇಕು. ಇಷ್ಟು ಸಾಕು. ನೋಡಿ, ಇದನ್ನು 15 ನಿಮಿಷ ಬೆಂದ್ರೆ ಸಾಕು. ಮಸಾಲೆಗೆ ಬೇಕಾಗುವಂತಹ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತೇಳಿ ನೋಡುವ. ಮತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಂತಿಲ್ಲ. ಅವತ್ತೆಲ್ಲ ಗರಂ ಮಸಾಲೆ ಎಲ್ಲ ಹಾಕ್ತಿರ್ಲಿಲ್ಲ ನೋಡಿ, ಹಾಗೆ ಇವತ್ತು ಯಾವ್ದು ಕೂಡ ಗರಂ ಮಸಾಲೆ ಹಾಕದೆ ಹೇಳಿಕೊಡುದು ನಿಮ್ಗೆ. ನೋಡಿ, ಇದ್ರಲ್ಲಿ ಒಣಮೆಣಸು ಉಂಟು, ನೋಡಿ 20 ಉಂಟು. ಮತ್ತೆ ಇದು ಜಾಸ್ತಿ ಖಾರ ಇದ್ರೆ ಕಡಿಮೆ ಹಾಕಿ. ನಮ್ಮಲ್ಲಿ ಇದು ಜಾಸ್ತಿ ಖಾರ ಇಲ್ಲ ಈ ಮೆಣಸು, ಅದಕ್ಕೋಸ್ಕರ ನಾವು 20 ಹಾಕುದು. ನಿಮ್ಗೆ ಬೇಕಿದ್ರೆ ಕಡಿಮೆ ಹಾಕ್ಬೋದು ಖಾರ ಇದ್ರೆ. ಇದು ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಉಂಟು. ಈ ಎರಡನ್ನು ನಾವು ಎಣ್ಣೆ ಹಾಕದೆ ಫ್ರೈ ಮಾಡಿ ತಂದಿದ್ದೇವೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಎಣ್ಣೆ ಹಾಕದೆ. ಮತ್ತೆ ನೋಡಿ, 6 ಸಳು ಬೆಳ್ಳುಳ್ಳಿ ಸಹ ಉಂಟು. ಮತ್ತೆ ಸ್ವಲ್ಪ ಹುಣಸೆ ಹುಳಿ, ನೋಡಿ ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಹಾಕಿದ್ರೆ ಹುಳಿ ಆಗ್ತದೆ. ಅದಕ್ಕೋಸ್ಕರ ಇಷ್ಟೇ ದೊಡ್ಡದು ಸಾಕು. ಇನ್ನು 1/2 ಟೀಸ್ಪೂನ್ ಅರಶಿನ, ನೋಡಿ ಇದು ಸಹ ಬೇಕು. ಜೀರಿಗೆ, ಲವಂಗ, ಚಕ್ಕೆ, ಈರುಳ್ಳಿ ಯಾವುದು ಕೂಡ ಹಾಕ್ಲಿಕ್ಕಿಲ್ಲ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಕಡೆದು ತರಬೇಕು. ನೋಡಿ, ಇದು ಬೇಯ್ಲಿಕ್ಕಿಟ್ಟು 15 ನಿಮಿಷ ಆಯ್ತು. ನೋಡಿ, ಇದು ಚಿಕನ್ ಚಂದ ಬೆಂದಿದೆ ನೋಡಿ. ಇಷ್ಟು ಸಾಕು ಬೆಂದದ್ದು. ನೋಡಿ, ಮಸಾಲ ಕರ್ದಾಯ್ತು. ಇದನ್ನು ಇನ್ನು ಹಾಕ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಸಹ ಹಾಕ್ಬೇಕು. ಇನ್ನು ಇದನ್ನು ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ, ಇದೆಲ್ಲ ಮಿಕ್ಸ್ ಎಲ್ಲ ಆಯ್ತು. ಇದನ್ನು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿ ಬರಬೇಕು. ಐದು ನಿಮಿಷ ಆಯಿತು, ಕುದಿ ಕೂಡ ಸರಿಯಾಗಿ ಬಂದಿದೆ ನೋಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ, ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಎಣ್ಣೆ ತುಪ್ಪ ಹಾಕದೆ ಸುಲಭವಾದ ಚಿಕನ್ ಕರಿ ರೆಡಿ ಆಯಿತು. ನೋಡಿ, ಎಣ್ಣೆ ತುಪ್ಪ ಹಾಕದೆ ಚಿಕನ್ ಕರಿ ಸುಲಭವಾದದ್ದು ರೆಡಿಯಾಗಿದೆ. ನೋಡಿ, ಇದು ನೀರು ದೋಸೆ ನೋಡಿ. ಮೊನ್ನೆ ಬಿಸ್ನೆಸ್ ಐಡಿಯಾ ನಾವು ಹೇಳಿದ್ದೇವಲ್ಲ, ಅದರಲ್ಲಿ ತೋರಿಸಿದ್ದು ಇದೇ ರೀತಿಯ ದೋಸೆ ನೋಡಿ. ಇದಕ್ಕೆ ಅವರು 3 ರೂಪಾಯಿ ಸೇಲ್ ಮಾಡ್ತಾರೆ. ನಾವು ಈ ವಿಡಿಯೋನ ಹಾಕಿದ್ದೇವೆ, ಅವತ್ತು ಬಿಸ್ನೆಸ್ ಐಡಿಯಾವನ್ನು ಹೇಗೆ ಅಂತ ಹೇಳಿಕೊಟ್ಟಿದ್ದೇವೆ ನೀರು ದೋಸೆದು ಕೂಡ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ, ಚೆಕ್ ಮಾಡ್ಬೋದು. ನೋಡಿ, ಬಿಸಿ ಬಿಸಿ ಕೂಡ ಉಂಟು ನೋಡಿ, ಸರಿಯಾಗಿ ಬೆಂದಿದೆ ಕೂಡ. ನೀರ್ ದೋಸೆಯ ಜೊತೆ ಈ ಚಿಕನ್ ಕರಿ ತುಂಬಾ ಟೇಸ್ಟ್ ಆಗಿರ್ತದೆ. ಟೇಸ್ಟ್ ಹೇಗಿದೆ ಅಂತ ನೋಡುವ. ಮತ್ತೆ ಇದು ಟೇಸ್ಟ್ ಇಲ್ಲಾದ್ರೂ ತುಂಬಾ ಚಂದ ಉಂಟು, ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾ ಇರ್ತೇವೆ, ಬೇಗ ಆಗ್ತದಲ್ಲ ಹಾಗೆ. ತುಂಬ
ತುಂಬಾ ಟೇಸ್ಟ್ ಆಗಿತ್ತು ಅದು ಒಂದರ ಡಿಫರೆಂಟ್ ಟೇಸ್ಟ್ ಕೂಡ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಮತ್ತೆ ಜಾಸ್ತಿ ಖಾರ ತಿನ್ನಬೇಡಿ ಜಾಸ್ತಿ ಖಾರ ತಿಂದ್ರೆ ಟೇಸ್ಟ್ ಚಂದ ಇರ್ತದೆ ಆದ್ರೆ ಅದು ನೀರು ಜಾಸ್ತಿ ಕುಡಿಬೇಕು ಖಾರ ಜಾಸ್ತಿ ತಿಂದ್ರೆ ಹೊಟ್ಟೆ ನೋವೆಲ್ಲ ಬರ್ತಲ್ಲ ಅದಕ್ಕೋಸ್ಕರ ನೀರು ಜಾಸ್ತಿ ಕುಡಿಯಿರಿ ಮತ್ತೆ ಜೀರಿಗೆ ಮತ್ತೆ ಕೊತ್ತಂಬರಿದು ಕಷಾಯ ಉಂಟಲ್ಲ ಅದನ್ನ ಕೂಡ ಜಾಸ್ತಿ ಕುಡಿಯಿರಿ ಇಲ್ಲಾದ್ರೂ ಜಾಸ್ತಿ ಖಾರ ತಿಂದ್ರೆ ಇಲ್ಲಾದ್ರೂ ಹೊಟ್ಟೆ ನೋವು ಬರ್ತಲ್ಲ ಅದಕ್ಕೆ ಇದು ಖಾರ ಇಲ್ಲ ಇದು ಸರಿಯೇ ಖಾರ ಉಂಟಂತ ಈ ರೀತಿ ಒಮ್ಮೆ ಚಿಕನ್ ಕರಿ ಟ್ರೈ ಮಾಡಿ ಯಾರಿಗೆಲ್ಲ ಆಯಿಲ್ ಉಂಟ ಅಂತ ಹೇಳಿ ನೋಡಿ ಕೆಲವರು ತಿನ್ನೋದಿಲ್ಲ ನೋಡಿ ಅದಕ್ಕೆ ಆಯಿಲ್ ಹಾಕದೆ ಈ ರೀತಿಯ ಚಿಕನ್ ಕರಿ ಮಾಡಿ ಒಮ್ಮೆ ಟ್ರೈ ಮಾಡಿ ಇಂತ ಕೂರ್ದಕ ಮುಂದಿಕ್ಲ ಟ್ರೈ ಮಾಡ್ಪ್ಲೇಸ್ ಲಾಭನ್ ಮಾಡ್ಪುಳಿ ದಾಲಾಯ್ಕ ಎಣ್ಣೆ ನೆಯ್ ದಾಲ ಪಾಡನೆ ಮಂತನ ಮನೆಯದ ಸಾಮಾನು ಪಾಡ್ದು ಮಂತನೆ ಎಡ್ಡೆ ಟೇಸ್ಟ್ ಎಡ್ಡೆ ಮುಂದಿಕ್ಲ ಒಂದು ಟೈಮ್ ಅಂತ ತೂಲೆ ಹಾಗೆ ಇವತ್ತಿನ ವಿಡಿಯೋ ಮುಗಿಸೋದು ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ ಎಲ್ಲರಿಗೂ ಟೇಕ್ ಕೇರ್ ಬಾಯ್.